ರಾಜ ರಾಜಯೋಗ ಗಜಕೇಸರಿ ಯೋಗ ಇದ್ರೂ ಕೂಡ ಅದು ನಿಮಗೆ ಫಲವನ್ನ ಕೊಡ್ತಾ ಇಲ್ವಾ ಹಾಗಾದ್ರೆ ಫಲವನ್ನ ಕೊಡಬೇಕು ಅಂದ್ರೆ ಏನ್ ಮಾಡಬೇಕು ಜಾತಕದಲ್ಲಿ ಪಿತೃದೋಷ ಇದ್ರೆ ಅಥವಾ ಪಿತೃ ಪಕ್ಷದಲ್ಲಿ ಇದ್ರೆ ನಿಮ್ಮ ಜೀವನದಲ್ಲಿ ಈ ರೀತಿ ಸಮಸ್ಥೆಗಳು ಉಂಟಾಗುತ್ತಾ ಹಾಗಾದರೆ ದೋಷವನ್ನ ಯಾವ ರೀತಿ ನಿವಾರಣೆ ಮಾಡಿಕೊಳ್ಬೇಕು ಪಕ್ಷದ ಸಮಯದಲ್ಲಿ ಯಾವ ರೀತಿ ಪೂಜೆಯನ್ನ ಮಾಡಬೇಕು ಇದೆಲ್ಲವನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರ ದಿವಿಯ ಆರಾಧಕರಾದ ಡಾ ಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ದೇವ ನಮಸ್ಕಾರಗಳು ಗುರುಜಿ ಸಾಕಷ್ಟು ಜನ ಹೇಳ್ತಾರೆ ನನ್ನ ಜೀವನದಲ್ಲಿ ನನ್ನ ಜಾತಕದಲ್ಲಿ ಗಜಕ್ಕೆ ಯೋಗ ಇದೆ ರಾಜಯೋಗ ಇದೆ ಈ ರೀತಿ ಯೋಗಗಳಿದೆ ಅಂತ ಹೇಳ್ತಾರೆ ಯೋಗಗಳು ಇದ್ರೂ ಕೆಲವೊಂದು ಸಮಯದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅದು ಫಲವನ್ನ ಕೊಡೋದಿಲ್ಲ ಕಾರಣ ಏನು ಸಾಮಾನ್ಯವಾಗಿ ಯೋಗಗಳಂತ ಹೇಳಿದ್ರೆ ನಮ್ಮ ಜೀವನಾದಿ ಕಾಲದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಅಭಿವೃದ್ಧಿ ಆಗುವಂಥ ಯೋಗಗಳು ಕೆಲವೊಂದು ಸ್ಥಾನ ಲಭ್ಯ ಆಗುವಂಥದ್ದು ಇರುತ್ತೆ ಅಥವಾ ದುಡ್ಡಿನ ವಿಚಾರದಲ್ಲಿ ದಿಢೀರಂತೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು ಅಥವಾ ಬರುವಂಥದ್ದೇ ಇರುತ್ತೆ ಸೊ ಇದು ಕೆಲವೊಂದು ದಶಾಕಾಲ ಲೆಕ್ಕಾಚಾರ ಮತ್ತೆ ಆ ಯೋಗ ಕೆಲಸ ಮಾಡಬೇಕಂತ ಹೇಳಿದ್ರೆ ಅದರ ದಶಾಕಾಲದಲ್ಲಿ ಹೆಚ್ಚು ಫಲ ಲಭ್ಯ ಆಗುವಂಥದ್ದಿರುತ್ತೆ ಕೆಲವೊಂದು ಗ್ರಹಗಳು ಕೇಂದ್ರದಲ್ಲಿ ಇರುವಂಥದ್ದಾಗಲಿ ಕೆಲವೊಂದು ಉಚ್ಚ ಸ್ಥಾನದಲ್ಲಿರುವಂಥದ್ದಾಗಲಿ ಅಥವಾ ಕೆಲವೊಂದು ಗ್ರಹಗಳು ನಿರ್ದಿಷ್ಟ ಒಂದು ಕೆಲವೊಂದು ಮನೆಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಂದರೆ ಸಾಮಾನ್ಯವಾಗಿ ಯಾವುದೇ ಒಂದು ಲಗ್ನದಿಂದ ಲೆಕ್ಕಾಚಾರವನ್ನು ಮಾಡಿದ್ರೆ ಪಂಚಮ ಸ್ಥಾನ ನವಮ ಸ್ಥಾನ ದಶಮ ಸ್ಥಾನದಲ್ಲಿರುವಂತಹದ್ದು ಮತ್ತು ಹನ್ನೊಂದನೇ ಮನೆಯಲ್ಲಿರುವಂತಹ ಗ್ರಹಗಳ ಫಲ ಈ ಯೋಗಗಳನ್ನು ಉಂಟು ಮಾಡುವಂಥದ್ದು ಇರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕೆಲವೊಂದು ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರುವಂಥವ್ರು ಇರ್ತಾರೆ ಈ ಏಪ್ರಿಲ್ ತಿಂಗಳಲ್ಲಿ ಅದರಲ್ಲಿ ಆರನೇ ತಾರೀಕು ಅಥವಾ ಡಿಸೆಂಬರ್ ತಿಂಗಳಲ್ಲಿ ಒಂಬತ್ತನೇ ತಾರೀಕು ಕೊಟ್ಟಿರುವಂಥವರು ಅಥವಾ ಈ ಕೆಲವೊಂದು ಜನವರಿ ತಿಂಗಳಲ್ಲಿ ಜನನ ಆಗಿರುವಂಥವರು ಒಂದನೇ ತಾರೀಕು ಅಥವಾ ಹತ್ತೊಂಬತ್ತನೇ ತಾರೀಕು ಕೊಟ್ಟಿರುವಂಥವ್ರು ಆಗಬಹುದು ಸಾಮಾನ್ಯವಾಗಿ ಈ ಕೆಲವೊಂದು ಈ ಥರ ಕಾಂಬಿನೇಷನ್ಸ್ ಬಹಳ ಇದ್ದಾವೆ ಆ ಡೇಟ್ಗಳಲ್ಲಿ ಹುಟ್ಟಿರುವಂಥವರು ಕೆಲವೊಂದು ಅಭಿವೃದ್ಧಿ ಆಗುವಂತದ್ದು ಮತ್ತೆ ಅದೇ ಜಾತಕದ ವ್ಯಕ್ತಿಗೆ ಕೆಲವೊಂದು ರುಚಿಕ ಯೋಗ ಆಗ್ಬೋದು ಭದ್ರಾ ಯೋಗ ಆಗ್ಬೋದು ಅಥವಾ ಕಾಲಸರ್ಪ ಯೋಗ ಆಗ್ಬೋದು ಇವೆಲ್ಲವೂ ಸಹ ಆ ಥರ ಯಾವುದಾದ್ರೂ ಒಂದು ಯೋಗ ಇದ್ದರೆ ಅವರಿಗೆ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ ಸಾಮಾನ್ಯವಾಗಿ ಈಗ ಡಿಸೆಂಬರು ಇಪ್ಪತ್ತೈದು ಅಥವಾ ಡಿಸೆಂಬರು ಏನಾದರೂ ಆರನೇ ತಾರೀಕು ಕೊಟ್ಟಿರೋಂಥದ್ದು ಆಗಬಹುದು ಅಥವಾ ಡಿಸೆಂಬರ್ ತಾರೀಕು ತಿಂಗಳಲ್ಲಿ ಒಂದನೇ ತಾರೀಕು ಕೊಟ್ಟಿರುವಂಥದ್ದು ಆಗ್ಬೋದು ಇವರಿಗೆ ಈ ಕಾಲಸರ್ಪ ಯೋಗ ಅಂತಿರುತ್ತೆ ಸಾಮಾನ್ಯವಾಗಿ ಹಿಂದೇನು ನಾನು ಕಾಲಸರ್ಪ ದೋಷದ ಬಗ್ಗೆ ಮಾತನಾಡ್ತಾ ಇದ್ದೆ ಯೋಗ ಅಂತ ಹೇಳಿದ್ರೆ ಈ ರಾಹುಕೇತುಗಳು ಎಲ್ಲಾ ಗ್ರಹಗಳು ಬಂಧಿತ ಬಂಧವಾಗಿ ಇರಬೇಕಾಗುತ್ತೆ ಬಂಧಿತವಾಗಿ ಇರಬೇಕಾಗುತ್ತೆ ಅಂದ್ರೆ ಉದಾಹರಣೆಗೆ ಲಗ್ನದಲ್ಲಿ ರಾಹು ಇದ್ದು ಸಪ್ತಮ ಸ್ಥಾನದಲ್ಲಿ ಕೇತು ಇದ್ದು ಎಲ್ಲಾ ಗ್ರಹಗಳು ಬಂಧಿತವಾಗಿರುವಂತದ್ದು ಅಥವಾ ಯಾವುದೇ ಸ್ಥಾನ ಆಗಬಹುದು ಅಂದ್ರೆ ಲಗ್ನದಿಂದ ದ್ವಿತೀಯ ಪಂಚಮ ದಶಮ ಆಗಬಹುದು ಯಾವುದೇ ಸ್ಥಾನ ಆಗಬಹುದು ಈ ರಾಹು ಕೇತುಗಳು ಉಚ್ಚ ಸ್ಥಾನದಲ್ಲಿದ್ದು ಎಲ್ಲಾ ಗ್ರಹಗಳು ಬಂಧಿತವಾಗಿದ್ದಾಗ ಈತನಿಗೆ ರಾಜಕೀಯದಲ್ಲಿ ಯೋಗ ಉಂಟು ಮಾಡುತ್ತೆ ಅದೇ ವೃಶ್ಚಿಕ ರಾಶಿಯಲ್ಲಿ ಜನನ ಆಗಿರುವಂತರು ಅನುರಾಧ ಆಗಬಹುದು ಜ್ಯೇಷ್ಠ ಆಗಬಹುದು ಈ ಥರ ಜನನ ಆಗಿರುವಂಥವ್ರಿಗೆ ಈ ಕಾಲಸರ್ಪ ಯೋಗ ಇದ್ದಂಥವ್ರಿಗೆ ರಾಜಕೀಯದಲ್ಲಿ ಉನ್ನತ ಸ್ಥಾನ ಲಭ್ಯ ಆಗುತ್ತೆ ಅನ್ನುವಂಥದ್ದಿರುತ್ತೆ ಇದನ್ನು ನಾವು ಜ್ಯೋತಿಷ್ಯದಲ್ಲಿ ನೋಡುವಂಥದ್ದು ಇರುತ್ತೆ ನೋಡಪ್ಪ ನಿನ್ನ ರಾಜಕೀಯದಲ್ಲಿ ಬಹಳ ಬೆಳೀತೀಯಾ ಅಥವಾ ನಿನಗೆ ಇದೇ ಥರ ಧನಪ್ರಾಪ್ತಿ ಆಗುತ್ತೆ ಇಷ್ಟನೇ ವಯಸ್ಸಲ್ಲಿ ಈ ಏಜಲ್ಲೇ ನಿನಗೆ ಗೋರ್ಮೆಂಟ್ ಕೆಲಸ ಸಿಗುತ್ತೆ ನೋಡಿ ಈ ಏಜಲ್ಲೇ ನಿನಗೆ ಒಂದು ಮಂತ್ರಿ ಸ್ಥಾನ ಸಿಗುತ್ತೆ ಅಥವಾ ಈ ಏಜಲ್ಲಿ ನಿನಗೆ ಬಹಳ ಹೆಸರು ಮಾಡ್ತೀಯಾ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಬಹುದು ಇವೆಲ್ಲವನ್ನ ಜ್ಯೋತಿಷ ಶಾಸ್ತ್ರದಲ್ಲಿ ಇರುವಂಥದ್ದು ದಶಾಕಾಲ ಈ ಯೋಗಗಳ ಫಲದಲ್ಲಿ ಈ ಈ ಇಸ್ಪಿಗೆ ಈ ಏಜ್ಗೆ ಈತ ಅಭಿವೃದ್ಧಿ ಹಾಕ್ತಾನೆ ಅನ್ನುವಂಥದ್ದು ಆದರೆ ಎಲ್ಲಾ ಜ್ಯೋತಿಷ್ಯರೇ ಹೇಳಿದರೆ ಏ ನಿನಗೆ ರಾಜಯೋಗ ಅಂತೆ ಲಕ್ಷ್ಮಿ ಯೋಗ ಅಂದರೆ ಬಹಳ ನಿನಗೆ ದುಡ್ಡಿನ ಅಭಾವ ಬರಲ್ಲ ನಿನಗೆ ಅಷ್ಟಲಕ್ಷ್ಮಿ ಯೋಗ ಇದೆ ಅಂತ ಹೇಳ್ತಾರೆ ಆದರೆ ಇವತ್ತಿನ ಮಟ್ಟಿಗೆ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನೇ ಎದುರಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಲಕ್ಷ್ಮೀ ಯೋಗ ಇದ್ರೇನು ಆತ ಇವತ್ತನಿಗೂ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಸಾಲದ ಸಮಸ್ಯೆ ಋಣದ ಬಾಧೆ ಇವತ್ತಿಗೂ ತೀರ್ತಾ ಇಲ್ಲ ಎಲ್ಲರೂ ಹೇಳ್ತಾರೆ ಚೆನ್ನಾಗಿದೆ ನಿನ್ಗೇನು ರಾಜಯೋಗ ಬಹಳ ಜಾಗದಲ್ಲಿ ಯೋಗ ಫಲ ಇದೆ ಯಾಕೆ ಫಲ ಕೊಡ್ತಾ ಇಲ್ಲ ಸಾಮಾನ್ಯವಾಗಿ ಈ ಥರ ಸಮಸ್ಯೆಗಳು ಬಹಳ ಜನದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾರೆ ಕೆಲವರು ಈ ಪೂಜೆ ಪುನಸ್ಕಾರಗಳು ಹೋಮ ಹವನ ಇವೆಲ್ಲವನ್ನ ಮಾಡಕ್ಕೆ ಹೋಗ್ತಾರೆ ಆದರೂ ಅವ್ರಿಗೆ ಫಲ ಕೊಡ್ತಾ ಇರೋದಿಲ್ಲ ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ ಈ ಗ್ರಹಗಳಲ್ಲಿ ಫಲ ಹೇಗೆ ಲಭ್ಯ ಆಗುತ್ತೆ ಅಂತ ಹೇಳಿದ್ರೆ ಈ ಪಿತೃಗಳ ಅನುಗ್ರಹ ಇಲ್ಲದಿದ್ರೆ ಯಾವ ಯೋಗನೂ ಕೆಲಸ ಮಾಡಲ್ಲ ಉದಾಹರಣೆಗೆ ಗಮನಿಸ್ಕೊಳ್ಳಿ ಈ ರವಿ ಹೇಗೆ ಫಲ ಕೊಡುತ್ತೆ ಅಂತ ಹೇಳಿದ್ರೆ ಪಿತೃಕಾರಕ ವಿವಾಹಕಾರಕ ಅಂತನೂ ಹೇಳ್ತೀವಿ ಆರೋಗ್ಯಕಾರಕ ಅಂತ ಹೇಳ್ತೀವಿ ಈ ಗುರುಗ್ರಹ ಹೇಳಿದ್ರೆ ಯಾವಾಗ್ಲೂ ಅಷ್ಟೇ ಗುರು ಧನಕಾರಕ ಅಂತ ಹೇಳ್ತೀವಿ ಗುರು ಅನೊನ್ನೆ ಮನೆಯಲ್ಲಿದ್ದು ಭಾಗ್ಯಸ್ಥಾನದಲ್ಲಿದ್ರೆ ಬಹಳ ಅವನಿಗೆ ಆರ್ಥಿಕವಾಗಿ ಬಹಳ ಚೆನ್ನಾಗಿರ್ತಾನೆ ಅಂತ ಹೇಳಬಹುದು ಅದೇ ದಶಾಕಾಲ ಗುರು ದಶೆ ಬಂದ್ರೆ ರಾಜಯೋಗ ಅಂತ ಹೇಳುತ್ತೆ ಶುಕ್ರ ದಶೆ ದಶೆ ಇಪ್ಪತ್ತು ವರ್ಷ ಇರುತ್ತೆ ಎಂತಹ ಅಭಿವೃದ್ಧಿ ಆಗಬಹುದು ಅಲ್ವಾ ಶುಕ್ರ ಹನ್ನೊಂದನೇ ಮನೆಯಲ್ಲಿ ಅಥವಾ ಒಂಬತ್ತನೇ ಮನೆಯಲ್ಲಿ ನವಮಸ್ಥಾನ ಬಂದು ರಾಶಿ ಶುಕ್ರ ಇತ್ತು ಅಂತ ಹೇಳಿದ್ರೆ ಬಹಳ ಅಭಿವೃದ್ಧಿ ಆಗಬೇಕು ಆದ್ರೆ ಈ ಗ್ರಹಗಳು ಫಲ ಕೊಡ್ಲಿಕ್ಕೆ ಅಡ್ಡಿ ಆತಂಕಗಳು ಬರುವಂತದ್ದು ಫಲವನ್ನ ನಿಷ್ಫಲ ಆಗುವಂಥದ್ದು ಅಂತ ಹೇಳಿದ್ರೆ ಹಿರಿಯರ ಪೂಜೆ ಪುನಸ್ಕಾರಗಳು ಸರಿಯಾಗಿ ಮಾಡಿಲ್ಲ ಅಂದ್ರೆ ಯಾವ ಯೋಗನೂ ಕೆಲಸ ಮಾಡಲ್ಲ ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರುವಂಥದ್ದಾಗಿರುತ್ತೆ ಯಾಕಂತ ಹೇಳಿದ್ರೆ ಯಾವಾಗಲೂ ಗ್ರಹಗಳು ಫಲ ಕೊಡಬೇಕು ಅನ್ನುವಂಥ ಟೈಮಲ್ಲಿ ಈ ಪಿತೃದೇವತೆಗಳು ಹೇಳ್ತಾ ಇರ್ತಾರೆ ನೋಡಿ ಈ ನನ್ನ ಹಿರಿಯರಿಗೆ ಪೂಜೆ ಪುನಸ್ಕಾರಗಳು ವಿಚಾರದಲ್ಲಿ ಬಂದಾಗ ಅಪರ ಪ್ರಯೋಗ ಪ್ರಯೋಗ ಅಂತ ಇರುತ್ತೆ ಈ ವಿಧಾನಗಳು ಹೇಗೆ ಮಾಡೋದು ಅನ್ನುವಂಥದ್ದು ಇರುತ್ತೆ ದೇವತಾ ಪೂಜೆ ಪುನಸ್ಕಾರಗಳು ಅನ್ನುವಂಥದ್ದು ಇರುತ್ತೆ ಇದರಲ್ಲಿ ಬಹಳ ಗ್ರಂಥಗಳಲ್ಲಿ ಕೊಟ್ಟಿರುವಂಥ ವಿಚಾರಗಳು ಏನಪ್ಪಾ ಅಂತ ಹೇಳಿದ್ರೆ ಈ ಗ್ರಹಗಳ ಫಲ ಯಾವುದೇ ಒಂದು ಮದುವೆ ಅಥವಾ ಮಕ್ಕಳು ಅಥವಾ ಹಣಕಾಸಿನ ವಿಚಾರದಲ್ಲಿ ವಿದ್ಯಾಭ್ಯಾಸದ ವಿಚಾರದಲ್ಲಾಗಲಿ ಅಥವಾ ಕೆಲಸದ ವಿಚಾರದಲ್ಲಾಗಲಿ ಅವನಿಗೆ ಯೋಗ ಇದ್ರೂ ಪಿತೃಗಳ ಪೂಜೆ ಸಲ್ಲಿಸಲಿಲ್ಲ ಅಂತ ಹೇಳಿದ್ರೆ ಆ ಯೋಗವನ್ನು ಕೊಡದಿರ ಹೋಗುವಂಥದ್ದು ಇರುತ್ತೆ ಯಾಕಂದ್ರೆ ಪಿತೃಗಳ ಅನುಗ್ರಹ ಇಲ್ಲ ಅಂದರೆ ಅಂದ್ರೆ ಗ್ರಹಗಳು ಕೆಲಸ ಮಾಡೋದಿಲ್ಲ ಗ್ರಹಗಳ ಫಲನೂ ಕೊಡೋದಿಲ್ಲ ಯಾಕಂದರೆ ಗ್ರಹಗಳು ಕೊಡ್ಲಿಕ್ಕೆ ರೆಡಿ ಇದ್ದಾವೆ ಆದರೆ ಗ್ರಹಗಳಿಗೆ ಹೇಳುತ್ತೆ ಅಹ್ ಯಾವಾಗ್ಲೂ ಅಷ್ಟೇ ಮನು ಅಂತ ಹೇಳಿದ್ರೆ ಯಾವಾಗ್ಲೂ ಈ ಹಿರಿಯರ ಅನುಗ್ರಹ ಇಲ್ಲ ಇಲ್ಲಾಂದ್ರೆ ಹಿರಿಯರು ಏನ್ ಮಾಡ್ತಾರೆ ನೋಡಿ ನಾನು ಪೂಜೆ ಮಾಡಿಲ್ಲ ನನ್ನ ನೆನ್ ನೆನ್ಸ್ಕೊಂಡಿಲ್ಲ ಅನ್ನುವಂಥದ್ ನನ್ನ ಪೂಜೆಯನ್ನು ಸಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನೀನು ಯಾವುದೇ ಒಂದು ಫಲವನ್ನ ಕೊಡಬೇಡ ಅನ್ನೋದ್ ಇರುತ್ತೆ ಅದಕ್ಕೆ ಯಾವಾಗ್ಲೂ ಅಷ್ಟೇ ಹಿರಿಯರ ಪೂಜೆ ಪುನಸ್ಕಾರಗಳು ಅನ್ನೋದ್ ಏನಿರುತ್ತೆ ಬಂದಾಗ ಪ್ರಮುಖವಾಗಿ ಅದನ್ನು ಗಮನಿಸಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಯೋಗ ಇದ್ರೇನು ಫಲ ಲಭ್ಯ ಆಗಲ್ಲ ಓಕೆ ಗುರುಜಿ ಇದ್ರೆ ಪಿತೃಗಳಿಗೆ ಪೂಜೆ ಪುನಸ್ಕಾರ ಸರಿಯಾಗಿ ಮಾಡಿಲ್ಲ ಅಂದ್ರೆ ಮನೆಯಲ್ಲಿ ಇರೋರ್ಗೆಲ್ರಿಗೂ ಸಮಸ್ಯೆ ಉಂಟಾಗುತ್ತಾ ಅಥವಾ ಯಾರು ಸಮಸ್ಯೆ ಉಂಟು ಇಲ್ಲಿ ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗುತ್ತೆ ಈಗ ಸಾಮಾನ್ಯವಾಗಿ ಏನೋ ಒಂದು ದೋಷ ಇದೆ ಅಂತ ಹೇಳಿದ್ರೆ ಒಬ್ಬರಿಗೆ ಸಮಸ್ಯೆ ಇರುತ್ತೆ ಪಿತೃದೋಷ್ ಹೊರ್ತುಪಡಿಸಿ ಬೇರೆ ಸರ್ಪದೋಷ ಆಗಬಹುದು ಅಥವಾ ಕುಜದೋಷ ಆಗಬಹುದು ಮದುವೆ ವಿಚಾರದಲ್ಲಿ ಅಥವಾ ಗುರು ನೀಚ ಆಗಿರ್ಬೋದು ಆರ್ಥಿಕ ಸಂಕಷ್ಟಗಳು ಉಂಟಾಗುವಂಥದಾಗಬಹುದು ಆದ್ರೆ ಪಿತೃದೋಷ ಅಂತ ಹೇಳಿದ್ರೆ ಇಡೀ ಕುಟುಂಬದಲ್ಲಿರುವಂತಹವ್ರಿಗೆ ಪ್ರತಿಯೊಬ್ಬರಿಗೂ ಅನ್ ಸಮಸ್ಯೆಗಳೇ ಆಗುವಂಥದ್ದು ಇರುತ್ತೆ ವ್ಯಾಜ್ಯಗಳು ಜಾಸ್ತಿ ಆಗುತ್ತೆ ಕೋರ್ಟು ಕಚೇರಿಗಳು ಒಂದೇ ಒಂದರಿಂದ ಒಂದು ಬರ್ತಾ ಇರುತ್ತೆ ಒಂದು ತೀರ್ಥಪ್ಪ ಅಂದ್ರೆ ಇನ್ನೊಂದು ಸಮಸ್ಯೆಗಳು ಬರುವಂತದ್ದಿರುತ್ತೆ ಇರುತ್ತೆ ಮತ್ತೆ ಅದರ ಜೊತೆಗೆ ಈ ಪಿತ್ರಾರ್ಜಿತ ಆಸ್ತಿಗೋಸ್ಕರ ಅಣ್ಣ ತಮ್ಮಂದರ ನಡುವೆ ಕಲಹಗಳು ಉಂಟಾಗುತ್ತೆ ಅಥವಾ ನನ್ನ ಹತ್ರ ಆಸ್ತನೇ ಇಲ್ಲ ಅಂತ ಹೇಳಿದ್ರೂ ಅಕ್ಕ ತಂಗಿರಾಗ್ಬೋದು ಅಣ್ಣ ತಮ್ಮಂದರ ಬಾಂಧವ್ಯತೆ ಇರೋದಿಲ್ಲ ಯಾವಾಗಲೂ ದೂರ ದೂರ ಇರ್ತಾರೆ ಯಾವಾಗಲೂ ಕಲಹಗಳಲ್ಲೇ ಇರುವಂತದ್ದಾಗಿರುತ್ತೆ ತೀರೋದೇ ಇಲ್ಲ ಜೀವನ ಪರ್ಯಂತನೂ ಅದೇ ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ ಮತ್ತೆ ಮಕ್ಕಳ ವಿಚಾರದಲ್ಲಿನೂ ಆಗೋದಿಲ್ಲ ಈ ಮದುವೆ ವಿಚಾರದಲ್ಲಿ ಬಹಳ ತಲೆ ಕುಂತ ಇರ್ತಾರೆ ಈ ಪಿತೃದೋಷ ಇದ್ದಂತವ್ರಿಗೆ ಮನೆಯಲ್ಲಿ ಒಂದು ಇಬ್ರು ಮೂವರು ಜನ ಇದ್ದಾರೆ ಮಕ್ಕಳು ಅಂತ ಹೇಳಿದ್ರೆ ಆ ಇಬ್ಬರು ಮೂವರ್ಗುನು ಮದುವೆಗಳ ಹಾಕ್ದಿರ ಹೋಗುವಂತದ್ದಿರತ್ತೆ ಎಷ್ಟು ನಲ್ವತ್ತು ದಾಟಿದ್ರೆನು ಮದ್ವೆ ವಿಚಾರದಲ್ಲಿ ಆ ಬರೋದಿಲ್ಲ ಯಾವ್ದೋ ಅದು ಸರಿ ಇಲ್ಲ ಹೆಸರು ಬೆಲ್ಲ ಸರಿ ಇಲ್ಲ ಅಥವಾ ನಿಮ್ಗೆ ಸೆಟ್ ಆದ್ರೇನು ಅವ್ರಿಗೆ ಯಾರಿಗೂ ಸೆಟ್ ಆಗೋದಿಲ್ಲ ಮನೆಯವ್ರಿಗೆ ಈ ತರ ಯಾವ್ದೋ ಒಂದು ಕಾರಣ ಮದುವೆ ವಿಚಾರದಲ್ಲಿ ಮುಂದೆ ಹೋಗ್ತಾನೆ ಇರುತ್ತೆ ಈ ಪಿತೃದೋಷದಿಂದನೇ ತೊಂದರೆ ತೊಂದ್ರೆ ಇರುತ್ತೆ ಮತ್ತೆ ಅದರ ಜೊತೆಗೆ ಮಕ್ಕಳು ಹಾಕ್ದಿರ ಹೋಗುವಂಥದ್ದು ಇದೆ ಮತ್ತೆ ಅದರ ಜೊತೆಗೆ ಅಭಿವೃದ್ಧಿ ಇರೋದಿಲ್ಲ ಇಡೀ ಕುಟುಂಬದಲ್ಲಿ ಇರುವಂತಹ ಸದಸ್ಯರು ಯಾರು ಇರ್ತಾರೋ ಪ್ರತಿಯೊಬ್ಬರಿಗೂ ಈ ರೀತಿ ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ ಬೇರೆ ಬೇರೆ ಹಾಕ್ತಾರೆ ಇಲ್ಲ ಈ ಕುಟುಂಬದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಣ್ಣ ತಮ್ಮಂದ್ರೆ ಆಗ್ಬೋದು ಅಕ್ಕ ತಂಗಿರ್ ಬಹಳ ಅನ್ಯೋನ್ಯತೆಯಿಂದ ಇದ್ರೂ ಸಹ ದೂರ ದೂರ ಬೆಳೆಯುವಂಥದ್ದು ಅಥವಾ ಕುಟುಂಬದಲ್ಲಿ ಅವರ ನಡುವೆ ಕಲಹಗಳು ಉಂಟಾಗುವಂತದಾಗ್ಬೋದು ಇವೆಲ್ಲವೂ ಸಮಸ್ಯೆಗಳು ಒಂದರಿಂದ ಒಂದು ಬರ್ಲಿಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಹಾಗಾದ್ರೆ ಈ ಪಿತೃ ಪಕ್ಷದಲ್ಲಿ ಯಾವ ರೀತಿ ಪೂಜೆ ಪುನಸ್ಕಾರವನ್ನ ಮಾಡಬೇಕು ಈ ದೋಷವನ್ನ ಯಾವ ರೀತಿ ನಿವಾರಣೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತು ನೋಡಿ ವರ್ಷದಲ್ಲಿ ಒಂದು ಸತಿ ಬರುವಂತದ್ದು ಹದಿನೈದು ದಿನಗಳಲ್ಲಿ ಇರುತ್ತೆ ಈ ಪಿತೃಪಕ್ಷಗಳು ಪಕ್ಷಗಳು ಈ ಪಿತೃಪಕ್ಷಗಳು ಅಂತ ಹೇಳಿದ್ರೆ ಪಿತೃಗಳ ಪೂಜೆ ಪುನಸ್ಕಾರಗಳು ಸ್ಮರಣೆಯನ್ನು ಮಾಡುವಂತದ್ದಾಗಿರುತ್ತೆ ಹಾಗಾಗಿ ತಿರ್ಗಾ ಈ ವರ್ಷ ನೀವು ಬಿಟ್ರಿ ಅಂದ್ರೆ ನೆಕ್ಸ್ಟ್ ವರ್ಷದವರೆಗೂ ಕಾಯಬೇಕಾಗುತ್ತೆ ಈ ಸಂದರ್ಭದಲ್ಲಿ ಹಿರಿಯರು ಎಷ್ಟೋ ಜನ ಆ ಈ ಕೊರೋನಾದಿಂದ ಸತ್ತೋಗಿರುವಂತದ್ದು ಇದೆ ಮತ್ತೆ ಅದ್ರ ಜೊತೆಗೆ ಅದು ಏನಾಗುತ್ತೆ ಕುಟುಂಬದಲ್ಲಿ ಅಭಿವೃದ್ಧಿ ಇರುವಂತದ್ದು ಇರೋದಿಲ್ಲ ಹೋದ ವರ್ಷ ಎಷ್ಟೋ ಜನ ಆಯುಷದ್ದು ದುರ್ಮರಣೆ ಹೊಂದಿರುವಂತದ್ದು ನಾವು ನೋಡ್ತಾ ಇದ್ದೀವಿ ಈ ಕೆಲವೊಂದೆಲ್ಲ ಆರೋಗ್ಯದ ವಿಚಾರದಲ್ಲಿ ನಾವು ನೋಡಿದಾಗ ಅಥವಾ ಅಪಘಾತದಿಂದ ಸಮಸ್ಯೆ ಆಗಿರುವಂಥದ್ದಾಗಬಹುದು ಇದಕ್ಕೆಲ್ಲ ಸೂಕ್ತವಾದಂಥ ಪರಿಹಾರಗಳಂತ ಹೇಳಿದ್ರೆ ಇದೇ ಪಿತೃಪಕ್ಷಗಳಲ್ಲಿ ನೀವು ಮಾಡಿಕೊಳ್ಳುವಂಥದ್ದು ಏನಾದರೂ ಮನೆಯಲ್ಲಿ ಯಾರಾದರೂ ತೀರೋಗಿದ್ರೆ ದುರ್ಮರಣ ಹೊಂದಿದ್ರೆ ಈ ತರ ಆರೋಗ್ಯದೆಲ್ಲ ಆಗಬಹುದು ಅಥವಾ ಅಪಘಾತ ಆಗಬಹುದು ಅಥವಾ ಇನ್ನಿತರ ಯಾವುದೋ ಒಂದು ಕಾರಣದಿಂದ ಹೋಗಿದ್ರೇನು ಸಾಧ್ಯವಾದಷ್ಟು ಮನೆಯಲ್ಲಿ ಮಾಡಿಕೊಳ್ಳುವಂಥ ಪೂಜೆಗಳು ಅಂತ ಹೇಳಿದ್ರೆ ಹಿರಿಯರ ಪೂಜೆ ಪುನಸ್ಕಾರಗಳನ್ನು ಸ್ಮರಣೆಯನ್ನು ಮಾಡುವಂಥದ್ದು ಮತ್ತೆ ಈ ಪ್ರೇತೋಚ್ಚಾಟನೆಯನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ಈ ಕೊರೋನಾದಿಂದ ಇದರಲ್ಲೆಲ್ಲ ಹೋಗಿರುವಂಥವ್ರಿಗೆ ಮನೆಯಲ್ಲಿ ಅಭಿವೃದ್ಧಿ ಇರಲ್ಲ ಮದುವೆಗಳು ಆಗೋಲ್ಲ ಈ ಥರ ಎಲ್ಲ ಸಮಸ್ಯೆ ಇರುತ್ತೆ ಪ್ರೇತೋಚ್ಚಾಟನೆ ಮತ್ತೆ ಅದರ ಜೊತೆಗೆ ಮೋಕ್ಷ ನಾರಾಯಣ ಬಲಿ ಅಂತ ಮಾಡ್ತಾರೆ ಇದನ್ನ ಪ್ರಮುಖವಾಗಿ ಈ ವರ್ಷದಲ್ಲಿ ಅನುಕೂಲ ಆಯ್ತು ಅಂದ್ರೆ ಆರನೇ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗುತ್ತೆ ಅಂದ್ರೆ ಯಾವುದೇ ದಿನ ಇಂಥದೇ ದಿನ ಅಂತೇನಿಲ್ಲ ಆರನೇ ತಾರೀಕೊ ಒಳಗಡೆ ಈ ಹದಿನೈದು ದಿನಗಳು ಏನಿರುತ್ತೆ ಪಿತೃಪಕ್ಷ ಪ್ರಾರಂಭ ಆಗಿ ಮಹಾಲಯಮ ಅಮಾವಾಸ್ಯವರೆಗೂ ಸಹ ಮಧ್ಯದಲ್ಲಿ ಯಾವಾಗ ಬೇಕಾದರೂ ಮಾಡ್ಕೋಬಹುದು ಮಹಾಲಯಮ ಅಮಾವಾಸ್ಯ ದಿವಸನೇ ಮಾಡಬೇಕು ಅನ್ನೋಂಥದ್ದೇನಿಲ್ಲ ಮಹಾಲಯಮ ಅಮಾವಾಸ್ಯ ದಿವಸ ಪೂಜೆಯನ್ನ ಹಿರಿಯರ ಪೂಜೆಯನ್ನ ಮನೆಯಲ್ಲೇ ಧೂಪ ಹಾಕಿ ಅವರನ್ನ ಸ್ಮರಣೆಯನ್ನು ಮಾಡುವಂಥದ್ದು ಇದನ್ನು ಸಹ ನೀವು ಮಾಡ್ಕೊಳ್ಳೋದ್ರಿಂದ ಹಿರಿಯರ ಅನುಗ್ರಹದಿಂದ ಈ ಕೋರ್ಟು ಕಚೇರಿ ವ್ಯಾಜ್ಯಗಳಾಗಬಹುದು ಮನೆಯಲ್ಲಿ ಇರುವಂತಹ ಕಲಹಗಳಾಗಬಹುದು ಸಾಮಾನ್ಯವಾಗಿ ನೋಡಿ ಬಹಳ ಜನಕ್ಕೆ ಈ ಅಮಾವಾಸ್ಯೆ ಉಣ್ಮೆ ಬಂತು ಅಂತ ಹೇಳಿದ್ರೆ ಬಹಳ ಕಲಹಗಳು ಆಗ್ತಾ ಇರುತ್ತೆ ಬಹಳ ಅಹ್ ಚಿಕ್ಕ ಪುಟ್ಟದ್ದು ಏನೋ ಸಮಸ್ಯೆ ಅಂತ ಹೇಳಿದ್ರೆ ಅದೊಂಥರ ಬಹಳ ದೊಡ್ಡ ಮಟ್ಟಿಗೆ ಕಲಹಗಳಾಗುವಂಥದ್ದು ಇರುತ್ತೆ ಇದಕ್ಕೆ ಪಿತೃಗಳ ಅನುಗ್ರಹ ಇಲ್ಲದ ಕಾರಣಕ್ಕೆ ಎಲ್ಲರೂ ಸಹ ಬಾಂಧವ್ಯತೆ ಇಲ್ದಿರ ಇರುತ್ತೆ ನಡುವೆ ಹಾಗಾಗಿ ಇದೂ ಸಹ ಪಿತೃದೋಷಕ್ಕೆ ಒಳಗಾಗಿರುವಂಥದ್ದಾಗಿರುತ್ತೆ ಹಾಗಾಗಿ ಈ ಪಿತೃದೋಷಕ್ಕೆ ಶಾಸ್ತ್ರಬದ್ಧವಾಗಿ ಇರುತ್ತೆ ಸೊ ಜೀವಂತ ತಂದೆ ಇದ್ರೆ ತಂದೆ ಕೈಯಲ್ಲೇ ಮಾಡಿಸ್ಬೇಕು ಈಗ ತಂದೆ ಇಲ್ಲ ಅಂತ ಹೇಳಿದ್ರೆ ಮಕ್ಕಳು ಯಾರಿರ್ತಾರೋ ಅವ್ರ ಕೈಯಲ್ಲಿ ಮಾಡಿಸುವಂಥದ್ದು ಇರುತ್ತೆ ಹಿರಿಯರನ್ನ ಸ್ಮರಣೆಯನ್ನು ಮಾಡಿ ಅವರಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದಾಗಿರುತ್ತೆ ಹಾಗಾಗಿ ಇದನ್ನ ಯಾರು ಶಾಸ್ತ್ರೋಕ್ತವಾಗಿ ಮಾಡ್ತಾರೋ ಅಂಥವ್ರಿಗೆ ಈ ಯೋಗಗಳು ಏನಿರುತ್ತೆ ಈ ಗಜಕೇಸರಿ ಯೋಗ ಆಗಬಹುದು ರಾಜಯೋಗ ಆಗಬಹುದು ಅಥವಾ ಉನ್ನತ ಕೆಲವೊಂದು ಪದವಿ ಸಿಗೋಕೆ ಬಹಳ ಕಷ್ಟಪಡ್ತಾ ಇರ್ತಾರೆ ಈಗ ಗೋರ್ಮೆಂಟ್ ಕೆಲಸದಲ್ಲಿ ಎಷ್ಟೋ ಜನ ಇರ್ತಾರೆ ಪ್ರಮೋಷನ್ ಸಿಗಬೇಕು ಸಿಗೋದೇ ಇಲ್ಲ ಅವ್ರದೇ ಅಲ್ಲಿ ಇರುತ್ತೆ ಅವ್ರಿಗೆ ಕೊಡಬೇಕಾಗಿರುವಂಥ ಪ್ರಮೋಷನ್ ಇರುತ್ತೆ ಅದು ಆಗೋದೇ ಇಲ್ಲ ಮುಂದಕ್ಕೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಪಿತೃಗಳ ಅನುಗ್ರಹ ಇಲ್ಲ ಅವನಿಗೆ ಯೋಗ ಇದೆ ಪ್ರಮೋಷನ್ ಸಿಗುತ್ತೆ ಒಳ್ಳೆಯ ಒಂದು ಸ್ಥಾನ ಸಿಗುತ್ತೆ ಆದ್ರೆ ಆಗ್ತಾ ಇಲ್ಲ ಈ ತರ ಸಮಸ್ಯೆಗಳು ಇತ್ತು ಅಂತ ಹೇಳಿದ್ರೆ ಈ ಪಿತೃದೋಷನ ಏನು ಪರಿಹಾರವನ್ನು ಮಾಡ್ಕೊತಾರ ಅಂತವರಿಗೆ ಈ ಯೋಗಗಳು ಸಹ ಅತಿ ಬೇಗನೆ ಫಲ ಲಭ್ಯ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಹರಿ ಶ್ರೀ